ಬೀಟ್ರೂಟ್ ತಿಂದರೆ ಎಂಥ ವೀಕ್ನೆಸ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ವಾರದಲ್ಲಿ 2 ಸಲ ಬೀಟ್ರೂಟ್ ತಿಂದರೆ ರಕ್ತದ ಕೊರತೆ ನಿಶಕ್ತಿಗೆ ಗುಡ್ ಬೈ ಹೇಳ್ಬೋದು. ಫ್ರೆಂಡ್ಸ್, ನಾನು ಇವತ್ತು ಬೀಟ್ರೂಟ್ ಪಲ್ಯ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದನ್ನು ಚಪಾತಿಗೆ, ದೋಸೆಗೆ ಅಲ್ಲದೇ ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಎಸ್ ಕೆ ಕುಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತನೇ ರೆಸಿಪಿ ಶುರು ಮಾಡೋಣ. ನಾನು ಇದಕ್ಕೆ 1 ಕೆಜಿ ಬೀಟ್ರೂಟ್ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ತಗೊಂಡಿದ್ದೀನಿ. ಹಾಗೆಯೇ 1 ಕೆಜಿ ಕ್ಯಾರೆಟ್ ತಗೊಂಡಿದ್ದೀನಿ, ಅದನ್ನು ಕೂಡ ಸಿಪ್ಪೆ ತೆಗೆದು ತೊಳ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, 1/6 ದೊಡ್ಡ ಈರುಳ್ಳಿ ಹೆಚ್ಚಿ ತಗೊಂಡಿದ್ದೀನಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ, 1 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ ನೋಡೋಣ. 1 ಬಾಣಲಿಗೆ ನಾನು ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿ ಪುದೀನ ಸೊಪ್ಪು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಇದೇನು ತುಂಬ ಹೊತ್ತು ಬೇಯೋದು ಬೇಡ. ಈಗ ಕ್ಯಾರೆಟು, ಬೀಟ್ರೂಟು ಸೇರಿಸಿ ಇದಕ್ಕೆ ಸ್ವಲ್ಪ ನೀರಾಕಿ, ನಿಮ್ಗೆ ಅಳತೆಗೆ ತಕ್ಕಷ್ಟು ನೀರಾಕಿ ನೀಟಾಗಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ನಾನು ಯಾವುದೇ ಕರ್ಬೇವಿನ ಸೊಪ್ಪು, ಆ ಸಾಸಿವೆ ಹಾಕ್ತಾಯಿಲ್ಲ, ಯಾಕೆಂದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಅದ್ರ ಬದಲಿಗೆ ನಾನು ಪುದೀನ ಹಾಕ್ತಾಯಿದ್ದೀನಿ, ಈ ಪುದೀನ ಟೇಸ್ಟೇ ಬೇರೆ ಇರುತ್ತೆ. ಒಂದು ಐಟಮ್ಮು ಹಾಕಿದಾಗ ಒಂದೊಂದು ಟೇಸ್ಟ್ ಸಿಗುತ್ತೆ, ಹಾಗಾಗಿ ನಾನು ಪುದೀನ ಸೊಪ್ಪು ಸೇರಿಸಿದ್ದೀನಿ. ಇದು ಸ್ವಲ್ಪ ಹೊತ್ತು ಬೆಂದಿದೆ. ಈಗ ಇದಕ್ಕೆ ನಾನು ತಗೊಂಡಿದ್ದಂಥ ಹಸಿಮೆಣಸಿನ್ಕಾಯಿನ ಜಜ್ಜಿ ಹಾಕ್ತಾಯಿದ್ದೀನಿ, ಹಾಗೆಯೇ ತಗೊಂಡಿದ್ದ ನಿಂಬೆಹಣ್ಣನ ರಸ ಕೂಡ ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ನಾನು ತಗೊಂಡಿದ್ದ ತೆಂಗಿನಕಾಯಿನ ಒಂದು ಜಾರ್ಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಈಗ ಇದು ಬೆಂದಿದೆ, ಇದಕ್ಕೆ ನಾವು ರುಬ್ಬಿಟ್ಟಿದ್ದಂತಹ ತೆಂಗಿನಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಬೀಟ್ರೂಟ್ ಪಲ್ಯ ನೀಟಾಗಿ ರೆಡಿಯಾಯಿತು. ಫ್ರೆಂಡ್ಸ್, ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.